87 ಬೈಕ್ ರೈಡಿಂಗ್. ದಿಸ್ ಈಸ್ ಅವರ್ ಫಾರ್ಮರ್, ನಮ್ಮ ರೈತ ನೋಡಿ ಸರ್. ತಮ್ಮ ಪೂರ್ಣ ಹೆಸರು ಶಿವನಗೌಡ ಮಲ್ಲನಗೌಡ ಪಾಟೀಲ್. ಶಿವನಗೌಡ ಮಲ್ಲನಗೌಡ ಪಾಟೀಲ್. ಪಾಟೀಲ್ ಅಂದ್ರೆ ಪಾಟೀಲ್ ಪುಟ್ಟಪ್ಪ ಅಂತ ನಿಮಗೆ? ನಮ್ಮ ಅಣ್ಣ ರೀ. ಒಂದ ಅಣ್ಣ, ಒಂದೇ ತಾಯಿ ಮಕ್ಕಳ? ಅಲ್ಲ, ನಮ್ಮ ಚಿಕ್ಕಪ್ಪನ ಮಗಳ. ಚಿಕ್ಕಪ್ಪನ ಮಕ್ಕಳ? ಅಯ್ಯೋ, ಪಾಟೀಲ್ ಪುಟ್ಟಪ್ಪ ನಮ್ಮ ಯಾರ ಏನಾಗಿದ್ರಿ ಅವರು? ಅವರು ಪಾರ್ಲಿಮೆಂಟ್ ಮೆಂಬರ್. ನೋಡಿ ನೋಡಿ ನೋಡಿ, ಎರಡು ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಿರೋರು ಇವ್ರ ಅಣ್ಣ. ಇವರು 87 ವರ್ಷ ಆದ್ರೂ ಆರೋಗ್ಯವಂತವಾಗಿ ಕಟ್ಟುಮಸ್ತಾಗಿ ಬೈಕ್ ಓಡಿಸ್ಕೊಂಡು ಎಂತ ನಾನು ನೀರು ಹಾಸೋದು ಏನಾರ ಒಟ್ಟು ಕೆಲಸದ ಕೆಲಸ ಮಾಡೋದು ಮುಖಸಮುದ್ರಕ್ಕೆ ಓದಿರುವಂತಹ ಅವರ ಹತ್ರ ನಿಮ್ ಕೆಲವು ಪಾಯಿಂಟ್ಸ್ ಹೇಳ್ತಾನೆ ನೋಡಿ. ಈ ನೆರಿಗೆಗಳು ಈತ ಜೀವನದ ಸಾಧನೆಗಳನ್ನು ತೋರಿಸುತ್ತೆ. ಮತ್ತೆ ಈ ಮೂಗು ಬೆಂಡ್ ಆಗುತ್ತೆ. ಹೌದು, ಈ ಮೂಗು ವಯಸ್ಸಾದಷ್ಟು ಬೆಂಡ್ ಆಗುತ್ತೆ. ಈ ಬೆಂಡ ಆದಷ್ಟು ಅವರ ಸಾಧನೆ ಹೆಚ್ಚಾಗಿರೋ ತೋರಿಸುತ್ತೆ. ಇದೆಲ್ಲ ಈ ಕಿವಿ ದೊಡ್ಡದಾಗತ್ತೆ, ಬೆಳೆದಷ್ಟು ಕಿವಿ ದೊಡ್ಡದಾದಷ್ಟು ಜ್ಞಾನದ ಮತ್ತೆ ಇದು ಸುಳ್ಳು ಹೇಳೋದಿಲ್ಲ ಇವರು. ಸತ್ಯ ನುಡಿಯುವಂತ ಗುಣ ಬಂದ್ಬಿಡುತ್ತೆ. ಸತ್ಯಕ್ಕೆ ಹೋರಾಟ ನೋಡಿ. ಮತ್ತೆ ಸಾಲ ಇದೆಯಾ ನಿಮ್ಗೆ? ಸಾಲ ಇಲ್ಲ ನೋಡಿ. ಸಾಲ ಕೇಳ್ರಿ, ನಾನು ಇನ್ನು ಸಾಲಿ ಓದ್ತಿದ್ದೆ. ನನಗೆ ಒಬ್ರು ಬೆಳ್ಕೊಂಡು ಬರ್ ಪರಿಚಯಸ್ತರು ಶಿವನಗೌಡ. ಮಕ್ಕಳ ಹರೇಕ್ ಬಂದಿಂದ ಅವ್ರ ಕೂಟ ನೀನು ಗೆಳಕ್ಯಾರಂಗೆ ಇರಬೇಕು ನೋಡು ಅಂತ ಆತ್ರಿ ಅಂದ್ರೆ. ನಾನು ಚಿಕ್ಕ ವಯಸ್ಸಿನಿಂದ ಅವ್ರನ್ನ ಋಣ ಇಟ್ಕೊಂಡು ನಾನು ನಮ್ಮ ಮನೆತನ ಗೌರವ ಕಾಪಾಡ್ಕೊಂಡು ನಾನೇ ಯಜಮಾನ ಆಗಿ ನನಗಿಂತ ಇರೋನು ಒಬ್ಬನಿದ್ದ. ಅವನಿಗೆ ಒಂದು ಕೈ ಇಲ್ಲದಿಲ್ಲ, ಊಟಕ್ಕೆ ಇದ್ದಿಲ್ಲ. ಅವನಿಗೆ ಇದೇ ಥರ ಮಾಡೋಕ್ಕೊಟ್ಟು ನಾನು ಕೂಲಿ ಗಾಲಿ ಮಾಡ್ಕೊಂತ ನಾನು ಈ ಮಟ್ಟಕ್ಕೆ ಬೆಳೆದು ಬಂದೆ. ಅವರು ಹೇಳಿ ಮಾತಿನಂತೆ ನಾನು ಎಲ್ಲ ಮನೆತನ ಜವಾಬ್ದಾರಿ ಎಲ್ಲರೂ ವ್ಯವಹಾರ ಮಾಡಿದರು. ನಾನು ರೊಕ್ಕದ ವ್ಯವಹಾರ ನಾನು ಮಾಡಲಿಲ್ಲ, ಬಿಟ್ಟುಕೊಟ್ಟಿಲ್ಲ. ಆವಾಗಿನಿಂದ ಬಿಟ್ಟುಕೊಟ್ಟರು. ಆ ನಂತರ ನಮ್ಮ ಮಕ್ಕಳಿಗೆ ನಾನು ಬಿಟ್ಟುಕೊಟ್ಟು ಈ ರೀತಿಯದು. ಮತ್ತು ಜನರ ಸೇವೆಗೆ ನಾನು ರೊಕ್ಕ ಖರ್ಚು ಮಾಡಿದ್ದೇನೆ. ತಾಲೂಕು ಬೋರ್ಡ್ ಮೆಂಬರ್ ಆಗಿ ಬಡವರಿಗೆ ಮನೆಗಳನ್ನು ಹಾಯಿಸ್ಕೊಟ್ಟೇನೆ. ನೀರು ಬೋರ್ನಾಗ ನೀರು ಹಾಯಿಸ್ಕೊಟ್ಟೇನೆ. ನಾನು ಮಾಡಿರುವಂಥ ಕೆಲಸ, ಅಭಿವೃದ್ಧಿ ಕೆಲಸ, ಈ ಹಳ್ಳಿಯೊಳಗೆ ಎಲ್ಲರೂ ಹೊಗಳ್ತಾ ಇದ್ದಾರೆ. ನಾನು ಒಳ್ಳೆಯದಕ್ಕೆ ನಮ್ಮ ಹಿರಿಯರು, ನಮ್ಮ ದೊಡ್ಡಪ್ಪ ನಿಂಗನಗೌಡ ಪೊಲೀಸ್ ಪಾಟೀಲ್ ಮಾಡಿದ್ದ, ಅವನು ಬ್ರಿಟಿಷರಿಗೆ ಶಿಕ್ಷೆ ಕೊಟ್ಟಿದ್ದ. ಅದು ಹೆಂಗೆ ಅಂತ ನೀವು ಕೇಳ್ಬೋದು. ಯಾವುದೋ ಒಂದು ಹಬ್ಬದಾಗ ಒಂದು ನಂಬರ್ ಇತ್ತಂತೆ, ಆ ನಂಬರ್ನಂತೆ ಅವನಿಗೆ ಶಿಕ್ಷೆ ಕೊಟ್ಟು ಬಿಟ್ಟಾನೆ. ಒಬ್ಬ ಪಾದ ಕರ್ಕೊಂಡು ಹೋಗಿ ಪಾಣೆ ಕೂಡಿ ಒಂದು ದಿವಸ ನೀನು ಶಿಕ್ಷೆ ಅಂತ ಕೊಟ್ಟಾರೆ. ಅವರು ಬ್ರಿಟಿಷರೇ, ಅವರೇ ಅಂಗಡಿ ಇಟ್ಕೊಂಡು ಅವರೇ ಎಲ್ಲ ಕಡೆ ಬ್ರ್ಯಾಂಡೇ ಅವನವನು ಮಾರ್ತಿದ್ರು. ಅದು ಆ ಹಬ್ಬದಾಗ ಮಾರಕ ಇದು ಇದ್ದಿಲ್ಲ ಅಂತ ಕಾನೂನು. ಅದರಂತೆ ಅವರು ಅವ್ನು ಕರ್ಕೊಂಡು ಬಂದು ಉಪಾಧಿಯಲ್ಲಿ ಪಾಣೆ ಕೂಡಿ ನಿನಗೆ ಒಂದು ದಿವಸ ಶಿಕ್ಷೆ ಅಂತಂದು ಕೊಟ್ಟಿದ್ದಾರೆ. ಅದರಂತೆ ಅವ್ರದ್ದು ನಮ್ಮ ಪಾಟೀಲ್ ಪುಟ್ಟಪ್ಪರದು ಇಷ್ಟು ತಿಳ್ಕೊಂಡು ಅವ್ರದ್ದು ರಾಜಕೀಯ, ಅವ್ರ ದೇಹ ಧೋರಣೆ, ಅವ್ರ ತತ್ವ ತಿಳ್ಕೊಂಡು ಅವರು ಇವತ್ತು ಈ ಸ್ವಾರ್ಥಕ್ಕಾಗಿ ಒಂದು ಆಸ್ತಿ ಮಾಡಿಲ್ಲ. ಆ ವಿಚಾರ ಮಾಡಿ ನಾನು ಅವರ ನಡೆ ನುಡಿಯಂತೆ ಈ ಮಟ್ಟಕ್ಕೆ ನಾನು ಹೋರಾಟ ಮಾಡಿ ಬಂದಿದ್ದೇನೆ. ತುಂಬ ಸಂತೋಷ. ನೀವು ನಿಂತ್ಕೊಂಡು ನಡೆಯಬಲ್ಲೀರಾ? ಓಡಾಡ್ತೇನೆ, ಅಂದರೆ ಮೊಣಕಾಲು ನೋವುಬಿಟ್ಟು ಹಂಗೆ ಓಡಾಡ್ತೇನೆ. ಓಕೆ, ಮತ್ತೆ ನಿಮಗೆ ಈ ಎಲೆ ನಾನು ತಗೋಬೋದಾ? ಎಲೆ ಇದು ನೋಡಿ, ಧಾರಾಳ ಬುದ್ಧಿ. ನಾನು ಈಗ ನಾವು ನಾನು ಸಣ್ಣ ಹುಡುಗಿದ್ದು ತೋಟ ಮಾಡ್ದೇನೆ. ಅವಾಗಿನಿದ್ದಾನೆ ನಾನು ಕೇಳಿ ಹರ್ಕೊಂಬಂದು ನಮ್ಮ ಮನೆಗೆ ಇಟ್ಕೊಂಡು ಬಂದು ಬಂದರೆ ಎಲ್ಲರೂ ಕೇಳಿದಾರೆ, ಎಲ್ಲರಿಗೂ ಅಲ್ಲಿ ಕೊಟ್ಟರು. ಯಾಕೆ ಕೇಳಿದ ಹೋರಾತ್ರ ಅಂದರೆ, ಕೇಳಿದವರಿಗೆ ಇಲ್ಲ ಅನ್ನದಿರುವುದು ರೈತನ ಲಕ್ಷಣ, ಮತ್ತೆ ಸಾಲ ಮಾಡದೆ ಇರುವುದು ರೈತನ ಲಕ್ಷಣ. ಈ ವ್ಯಕ್ತಿಯಲ್ಲಿ ಈ ಲಕ್ಷಣಗಳು ಇರೋದ್ರಿಂದನೇ ದಷ್ಟ ಪುಷ್ಟವಾಗಿ 87 ಆದರೂ ಈತ ಬೈಕ್ ಓಡಿಸ್ಕೊಂಡು ಆರಾಮಾಗಿ ಹುಡುಗನ ತರ ಖುಷಿಯಾಗಿರೋದು ವಂಶ ಸಾಮಾನ್ಯ. ಕೇಳ್ರಿ, ದೇವ್ರ ದಯೆ, ದೇವ್ರ ಕೃಪೆ ಇದ್ರೆ ನಾನು ಒಂದು 100 ವರ್ಷ ಬಾಳಿದ್ರೆ ನಮ್ಮ ಯಜಮಾನಿನಾದ್ರಿ. ಆಕೆಗೆ 78 ಈಗ. ಆಕೆನೇ ನನಗೆ ಸರಿದೂಗಿ ಬಂದರೆ ನಾನು 100 ವರ್ಷದ ಲಗ್ನ ಮಾಡಿ ಊರ ಒಳಗೆ ನಮ್ಮ ಅಣ್ಣನ ಕಳಿಸಿ
ಉತ್ಸವ ಮಾಡಬೇಕು. ಯಾವ ಅಣ್ಣ ಅವ್ರನ್ನ ಕರೆಸಿ? ಪಾಟೀಲ್ ಪುಟ್ಟಪ್ಪರ್ನ. ಎಲ್ಲಿದ್ದಾರೆ? ಹುಬ್ಬಳ್ಳಿಗದಾರೆ. ಇವಾಗ್ಲೂ ಇದಾರೆ? ಎಷ್ಟು ವಯಸ್ಸು? 101 ಈಗ. ನೋಡಿ ಇದ ಏನು ವಂಶ ನಿಮ್ದು? ಅಲ್ಲ ದೇವ್ರ ದೇವರಿ. ಮತ್ತೆ ಮೋಸ ಅನ್ಯಾಯ ಮಾಡಿ ಕಾಪಾಡ್ಕೊಂಡ್ ಬಂದಿರೋದು. ನಿಮಗೆ ಕೋಪ ಬರದೆ ಯಾವಾಗ? ಯಾವಾಗ ಮೋಸ ಅನ್ಯಾಯ ಮಾಡಿ ನಮ್ಮ ಮೇಲೆ ಯಾರು ವೀರಾಭ್ಯಾಸ ಮಾಡ್ತಾರೆ ಅವ್ರಿಗೆ ನಾವು ಶಕ್ತಿ ನಿಲ್ತೇವೆ. ಹೌದಾ? ನಿಮ್ಗೆ ಇಲ್ಲಿ ಕೇಳ್ರಿ, ಇಲ್ಲಿ ನಮ್ಮ ಊರಾಗ ಎಂದೂ ದೇವತೆ ಮಾಡಿಲ್ಲ. ನಾವು ಈ ತತ್ವ ಈ ರಕ್ತ ನನ್ನ ಬೆಳೆದು ಬಂದಿರೋಕೆ ನೀವು ಮಾಡಬೇಡ್ರಿ ಅಂತಂದರೆ ನಾನು ಹುರನ್ ಕಟ್ಕೊಂಡು ಮಾಡ್ತೇನೆ. ನೀ ಯಜಮಾನ ಕಟ್ಕೊಂಡು ಏ ಮಾಡ್ತೀವಿ ಮಾಡು ಅಂತಂದು ಕೈ ತೋರಿಸಿ. 3 ವರ್ಷ ಮಾಡಿದಾನೆ. ಇವ್ರು 100 ವರ್ಷ ಬದುಕ್ತಾರಪ್ಪೇ? ಫುಲ್ಲು 100 ವರ್ಷ ಬದುಕ್ತೀಯ ನೀನಪ್ಪ? 100 ವರ್ಷ ಅಲ್ಲ, 110 ವರ್ಷ ಬದುಕ್ತೀಯಪ್ಪ. ಅಂದ್ರೆ ನನಗೆ ಅಭಿಲಾಷೆ ಇತ್ತು. ಯಾಕಂದ್ರೆ ಊರೊಳಗೆ ಒಳ್ಳೆ ಮಾಡಿ ಹೆಸರು ತಗೊಂಡ್ರೆ ಅದರಂತೆ ನಡೆಯಲಿ ಜನರು, ಆಮೇಲೆ ನನ್ನ ಗುಣಗಳನ್ನ ತಾವೇ ಹೊಗಳ್ತಾರ ಅಂತಂದ್ರೆ ನಾನು ಈ ಲೆಕ್ಕ ಹೇಳಿ ನಿಮ್ಮಿದ್ರಿಗೆ. ಹೌದಾ? ಕರೆಕ್ಟ್ ಕರೆಕ್ಟ್. ರಾಜಂತರ ಬದುಕಿರ್ತೀನಿ. ಎಲ್ಲ ಕೊಟ್ಬಿಟ್ಟಿದ್ಯಾ? ಯಾರು ಕೊಡೋ ಬನ್ಸಿರುತ್ತೆ? ಕೊಡೋ ಗುಣ ಇದೆ. ಸಾಲ ಯಾಕೆ ಮಾಡ್ಲಿಲ್ಲ ನೀನು? ಸಾಲ ಮಾಡಿದಾನೆ ಅವಾಗ, ನಮ್ಮ ನನ್ನ ಮಕ್ಕಳು ಸಣ್ಣರಿದ್ದಾಗ ಸಾಲ ಮಾಡಿದ. ಇವಾಗ ಇಲ್ಲ ಅಲ್ಲ? ಈಗಿಲ್ಲ, ಅವಾಗ ಬಿಟ್ಕೊಟ್ಟೆ. ಒಳ್ಳೇದಲ್ಲ. ಅಣ್ಣ ತಮ್ಮ ಜನಗಳಿಗೆ ಒಂದು ಮೆಸೇಜ್ ಕೊಡಿ, ಸಾಲ ಮಾಡದೆ ಬದುಕಿ ಅಂತೇಳಿ. ಸಾಲ ಮಾಡಿದಾನೆ ಬದುಕಿದಾನೆ. ಬೇರೆಯವ್ರಿಗೆ ಜಮೀನು ಇಲ್ದಾನೆ ಬದುಕಿದಾನೆ. ಉದ್ಯೋಗ ಚೀಲಂ ಪುರುಷ ಲಕ್ಷಣ, ಉದ್ಯೋಗ ಮಾಡ್ಕಂತ ಬಂದೆ. ಇನ್ನೊಂದು ಪ್ರಥಮ ರಾಷ್ಟ್ರಪತಿ ಬಂದಾಗ ರೈತರು ಆತ್ಮಹತ್ಯೆ ಯಾಕೆ ಮಾಡಿಕೊಳ್ಳುತ್ತಿದ್ದಾರೆ? ಅವರು ನ್ಯಾಯ ತನಕ ನಿಷ್ಠುರ ತನಕ ಹೋರಾಟ ಮಾಡಲಿಲ್ಲಂಗೆ ತಮ್ಮ ಸ್ವಾರ್ಥಕ್ಕಾಗಿ ತಾವು ಏನು ಮಾಡಿದ್ದಾರೆ ಅವ್ರಿಗೆ ದೇವರು ಅವ್ರ ಪ್ರತಿಫಲ ಕೊಟ್ಟಿರೋಣ ಅಂತ ನನ್ನ ವಿಲಾಸಿ. ನಿಮಗೆ ಯಾವಾಗಾದರೂ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತ? ನನಗೆ ಎಂದೂ ಬಂದಲ್ಲ. ಅದಕ್ಕೆ ವಿರೋಧ ಮಾಡ್ಕೋಬಾರ್ದು. ಊಟ ಮಾಡೋಕ್ಕೆ ದೇವರು 10 ಬಟ್ಟು ಕೊಟ್ಟಾನು, ದುಡಿಲಿಕ್ಕೆ 10 ಬಟ್ಟಾನು. ಈಗ ನನಗೆ ಕೆಲವರು ಅಂದರು, ನೀನು ಎಲ್ಲ ಮಾಡಿದೀವಿ ಶಿವ ಕೂಡ ಆರಾಮಾಗಿ ರಾಣೆಬೆನ್ನೂರು ಕಾಂಪ್ಲೆಕ್ಸ್ ಕಟ್ಟಿಸಂದು ಬೇಕಾದಂಗೆ ಜೀವನ ಮಾಡ್ಬೋದು ಅಂದರು. ನಾನು ಅದಕ್ಕೆ ಒಪ್ಪಲಿಲ್ಲ. ಯಾಕೆಂದ್ರೆ ಬಿ ಡಿ ಓರು ಕೂಡೇ ನನಗೆ ಆತ್ಮೀಯರು. ನಾನು ಇನ್ನೂ ತಾಲೂಕು ಬೋರ್ಡ್ ಮೆಂಬರ್ ಆಗೋದಕ್ಕಿಂತ ಮೊದಲೇ ನಾನು ಪಾಟೀಲ್ ಪುಟ್ಟಪ್ಪ ತಮ್ಮ ಅಂದ್ಬಿಟ್ಟೆ. ನನ್ನ ಗುಣಗಾನ ನೋಡಿ ಬೇಡ, ನೀವು ರೈತನಾಗಿ ಹಾವನ್ನು ಕೊಂದಿದ್ದೀರಾ? ಹಾವು ಕೊಂದದೇನು? ಯಾಕೆ? ಯಾಕೆಂದ್ರೆ ಅದು ನಮ್ಮ ಮೈ ಮೇಲೆ ಬರ್ತಾ ಅದಕ್ಕೆ ನಾವು ಕೊಂದಿವಿ. ಬಟ್ ಹಾವು ಕೊಂದ್ರೆ ಜಮೀನಲ್ಲಿ ಫಲ ಬರೋದಿಲ್ಲ. ಜಮೀನು ಹಾವಿನ ರೈತನ ಮಿತ್ರ ಅಲ್ವಾ? ನೀವು ಹೇಳ್ಬೋದು. ನಾವು ಅಕಸ್ಮಿತ ನಾವು ಕಾಲು ಇಟ್ಟೇವೆ ಅಂದ್ರೆ ನಮ್ಮ ಜೀವನ ಹೋಗ್ತಂದಾಗ ನಾವು ಹೆಂಗೆ? ಅದೊಂದು ತಪ್ಪು ನೀವು ತಿಳ್ಕೊಂಡಿರೋದು. ಹಾವನ್ನು ಮಾತ್ರ ಕೊಲ್ಲಬಾರ್ದು. ಕೊಲ್ಲಬಾರ್ದು ಕರೆ ರೀ, ನೀವು ಹೇಳೋದು ಕರೆ. ನಾವು ತೋಟದೊಳಗೆ ಹುಲ್ಲು ಉಪ್ಪಡಿ ಇರ್ತೈತಿ ರೀ, ನಾವು ಅದು ಕಾಣಂಗೆ ಓಡಾಡ್ತೇವೆ. ಬಂದು ಕಡ್ದು ಬಿಟ್ರಿ, ಕಡಿಯೋದಿಲ್ಲ. ಅದು ಅದು ಹೆದರಿಕೆಯ ಪ್ರಾಣಿ, ಅದು ಹೆದರಿಕೆಯ ಪ್ರಾಣಿ. ಅದು ಆತ್ ಬಿಡಿ, ನೀವು ಹೇಳ್ತೀರಲ್ಲ ಇವತ್ತಿಂದ ಹಾವನ್ನ ಕೊಲ್ಲಬಾರದು ಅಂತ ಹೇಳಿ. ಅವತ್ತೇನಿದ್ದ ನಮ್ಗೆ ಹಾವ ದರ್ಶನ ಇಲ್ಲ, ಬಂದು ನಮ್ಮ ತಾವ ನಾವು ಹಾವಿನ ಸುದ್ದಿನೂ ಹೋಗಿಲ್ಲ. ತುಂಬಾ ಸಂತೋಷ ಆಯ್ತು ಗೆಳೆಯರೇ. ಮಹಾಮಹಿಮಾ ರೈತರೊಬ್ಬರ ಪರಿಚಯ ಆಯಿತು. ಧನ್ಯವಾದ. ಅಹೋರಾತ್ರ ಒಂದು ನಿಮಿಷ ಆಫ್ ಮಾಡಿಬಿಡಿ, ಇವರು ಹಂಗೆ ಹೋಗೋದನ್ನ ತೆಗೆಯೋಣ. ರೈಟ್ 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 ಸ್ಟಾರ್ಟ್ ಸ್ಟಾರ್ಟ್ ಮಾಡಿ. ನಮಸ್ಕಾರ ಸರ್. ಸರ್